ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತ ಹಾಗೆ ಆರೋಗ್ಯಕರವಾದಂತಹ ಪಾಲಕ್ ಗ್ರೇವಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪಾಲಕ್ ಅಂದ ತಕ್ಷಣ ನಮಗೆ ಪಾಲಕ್ ಪನ್ನೀರ್ ನೆನಪಿ ಬರುತ್ತೆ ಅಲ್ವಾ ಸೊ ಇವತ್ತು ನಾವು ಪನ್ನೀರ್ ಇಲ್ಲದೆ ಕೂಡ ಬರೀ ಪಾಲಕ್ ಸೊಪ್ಪಲ್ಲೂ ಕೂಡ ಗ್ರೇವಿಯನ್ನು ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಅರ್ಧ ಲೀಟರ್ ಆಗುವಷ್ಟು ನೀರು ಸೇರಿಸ್ಕೊಂಡು ಫ್ಲೇಮನ್ನು ಹೈಯಲ್ಲಿಟ್ಟು ಮುಚ್ಚಿ ಮುಚ್ಚಿಬಿಟ್ಟು ಸೊ ನೀರನ್ನು ಕುದಿಲಿಕ್ಕೆ ಬಿಡಿ ಒಂದು ಕಡೆ ನೀರು ಕುದಿತಾ ಇರಲಿ ಈ ಕಡೆ ನೋಡಿ ನಾನು ಮೊದಲೇ ಸೊಪ್ಪನ್ನು ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಸೊಪ್ಪನ್ನು ಮಿನಿಮಮ್ ಅದ್ರ ಒಂದು ಮೂರಿಂದ ನಾಲ್ಕು ಸರಿ ತೊಳಿಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಮರಳಿನ ಕಾರಣ ಹಾಗೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಹಾಗೆ ಫ್ರೆಶ್ ಆಗಿರುವಂಥ ಸೊಪ್ಪನ್ನು ತೊಗೊಳ್ಳಿ ತೊಗೊಂಡಿರುವಂಥ ಪಾಲಕ್ ಸೊಪ್ಪನ್ನು ಇವಾಗ ಕುದಿತಾ ಇರುವಂಥ ನೀರಿಗೆ ಹಾಕಿಬಿಟ್ಟು ಒಂದು ಎರಡು ಮೂರು ಸರಿ ಈ ರೀತಿ ಮಗ್ಚಿ ಮಗ್ಚಿ ಹಾಕಿ ಬೇಗ ಬೇಯುತ್ತೆ ಸೊಪ್ಪು ನೋಡಿ ನಾವು ಒಂದು ಹಿಡಿಯಾಗುವಷ್ಟು ತೊಗೊಂಡಿದ್ದೀವಿ ಸೊಪ್ಪು ಅದು ಬೆಂದ ಮೇಲೆ ಸ್ವಲ್ಪ ಆಗತ್ತೆ ಸೊ ಕಡಿಮೆ ಆಗುತ್ತಲ್ಲ ಯಾವುದೇ ಸೊಪ್ಪಾದರೂ ಅಷ್ಟೇ ಬೆಂದಮೇಲೆ ತೀರ ಕಡಿಮೆ ಅನ್ಸುತ್ತೆ ಅದಕ್ಕೋಸ್ಕರ ತಗೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಸೊಪ್ಪನ್ನು ತಗೊಳ್ಳಿ ಇವಾಗ ಚೆನ್ನಾಗಿ ಬೆಂದಿದೆ ಈ ನೀರನ್ನು ವೇಸ್ಟ್ ಮಾಡಬೇಡಿ ಆಮೇಲೆ ಅದು ಬಳಸ್ಕೊಳ್ಳಿ ಸೊಪ್ಪನ್ನು ಒಂದು ತಟ್ಟೆ ಹಾಕಿಟ್ಕೊಳ್ತೀನಿ ಇದು ತಣ್ಣಗಾಗ್ಲಿ ಒಂದು ಕಡೆ ಇನ್ನೊಂದು ಕಡೆ ಅದೇ ಬಾಂಡೆಗೆ ನಾನಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕು ರುಚಿ ಚೆನ್ನಾಗಿರತ್ತೆ ಇನ್ ಕೇಸ್ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ತದನಂತರ ಒಂದು ಒಣಮೆಣ್ಸಿನಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಇಲ್ಲಿ ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೋ ಟೈಮಲ್ಲಿ ಅಂದರೆ ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲಿ ನಾವು ಉಪ್ಪು ಹಾಕಿ ಫ್ರೈ ಮಾಡಬೇಕು ಆವಾಗ ಈರುಳ್ಳಿ ಬೇಗ ಕೂಡ ಫ್ರೈ ಆಗುತ್ತೆ ಹಾಗೆ ಉಪ್ಪು ಈರುಳ್ಳಿಗೆ ಚೆನ್ನಾಗಿ ಹಿಡಿದ್ಬಿಟ್ಟು ರುಚಿಯಾಗೂ ಕೂಡ ಇರುತ್ತೆ ನೀಟಾಗಿ ಫ್ರೈ ಆಯಿತು ಇವಾಗ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಟೊಮೆಟೋವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಉಪ್ಪು ಮತ್ತು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬಿಡಿ ಸಣ್ಣ ಉರಿಲ್ಲ ಅದರಲ್ಲಿರುವಂಥ ಅಂಶದಲ್ಲೇ ಚೆನ್ನಾಗಿ ಮೆತ್ತಗಾಗಿ ಬೇಯುತ್ತೆ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ನೀರೇನೂ ಹಾಕಿರಲ್ವಲ್ಲ ಸೀದೋಗುತ್ತೆ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿದಾಗ ಸಾಫ್ಟಾಗಿ ಕಟ್ ಆಗಬೇಕು ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಟೊಮೆಟೊ ಸೊ ಇಷ್ಟಾದ ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಡಲೆ ಹಿಟ್ಟನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ಕರಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗಂತ ಹೇಳಿ ತೀರಾ ಜಾಸ್ತಿನೂ ಹಾಕ್ಕೊಳ್ಬಾರ್ದು ರುಚಿ ಕೆಟ್ಟೋಗ್ಬಿಡತ್ತೆ ನಾವಿಲ್ಲಿ ಹಸಿ ಕಡಲೆ ಹಿಟ್ಟ ಹಾಕಿರೋದ್ರಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ ತದನಂತರ ನೋಡಿ ನಾವು ಈ ಕಡೆ ನಾವು ಸೊಪ್ಪು ಬೇಯಿಸಿಟ್ಟಿದ್ವಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೈಯಲ್ಲಿ ಆಗಿದೆ ಇದನ್ನು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳದೆ ಇದನ್ನ ಇವಾಗ ಸ್ಮೂತಾಗಿ ರುಬ್ಕೊಳ್ಬೇಕು ನೀರು ಹಾಕ್ಕೊಂಡ್ರೆ ಆಚೆ ಬಂದುಬಿಡತ್ತೆ ಆ ಸೊಪ್ಪಲ್ಲಿರುವಂಥ ನೀರಿನ ಅಂಶನೇ ಸಾಕಾಗುತ್ತೆ ರುಬ್ಲಿಕ್ಕೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಚುರಲ್ ಕಲರ್ ನಂಗೆ ತುಂಬ ಇಷ್ಟ ಇದು ಸೊ ಇವಾಗ ರುಬ್ಬಿರೋದಾಯಿತು ರುಬ್ಬಿರುವಂತಹ ಪಾಲಕ್ ಸೊಪ್ಪಿನ ಮಿಶ್ರಣವನ್ನು ಸೊ ಇವಾಗ ಬಾಂಡಿಗೆ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ ತದನಂತರ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರಲ್ಲಿ ಅಂಟಿರುವಂತಹ ಆ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತೀರಾ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಒಂದು ರೀತಿ ತಿಳಿಸಾರು ಥರ ಆಗೋಗ್ಬಿಡತ್ತೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನಾನು ಹೆಚ್ಚು ಕಡಿಮೆ ಒಂದು ಕಾಲು ಆಗುವಷ್ಟು ನೀರು ಹಾಕೊಂಡಿದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ಗಟ್ಟಿಯಾಗೂ ಆಗಬಾರ್ದು ತೀರ ನೀರಾಗೂ ಆಗಬಾರ್ದು ರುಚಿ ನೋಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಉಪ್ಪು ಹಾಕೊಳ್ಳಿ ಒಗ್ಗರಣೆಗೂ ನಾವು ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಅಲ್ಲಿ ಇಟ್ಟು ಸೊ ಇವಾಗ ಮುಚ್ಚಿಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಬಿಟ್ಟರೆ ಸಾಕು ಸಣ್ಣ ಉರಿಯಲ್ಲಿ ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ ಇವಾಗ ನಮಗೆ ಗ್ರೇವಿ ಕುದಿತಾ ಇದೆ ನೋಡಿ ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗರಂ ಮಸಾಲದ ಫ್ಲೇವರ್ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ನಿಮ್ಮ ಹತ್ರ ಕ್ರೀಮ್ ಇತ್ತು ಅಂದರೆ ಕ್ರೀಮ್ ಕೂಡ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಒಂದು ಕಾಲು ಕಪ್ ಆಗುವಷ್ಟು ಕ್ರೀಮ್ ಹಿಡಿಸತ್ತೆ ಹಾಗೆ ಕ್ರೀಮ್ ಇಲ್ಲ ಅಂತ ಹೇಳಿದರೆ ಹಾಲಿನ ಕೆನೆಯನ್ನು ಕೂಡ ಸ್ವಲ್ಪ ಬೀಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಕೊನೆಯಲ್ಲಿ ಇಷ್ಟೇ ಗಟ್ಟಿಯಾಗಿರಲಿ ತೀರಾ ಗಟ್ಟಿಯಾಗೋ ತನಕ ಬಿಟ್ಕೊಳ್ಬೇಡಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸೊ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಚಪಾತಿಗಂತೂ ಒಂದು ಅದ್ಭುತವಾದಂತಹ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಸೊ ಇದನ್ನ ಪೂರಿ ಮಾಡ್ಕೊಳ್ಬಹುದು ಪ್ಲೇನ್ ಪರಾಟ ಕೂಡ ಮಾಡ್ಕೊಳ್ಬಹುದು ಈ ರುಚಿಯಾದಂತಹ ಆರೋಗ್ಯಕರವಾದಂತಹ ಪಾಲಕ್ ಗ್ರೇವಿ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು